फ्रेंड्स नोड़ता ना मोदन संरक्षण वेबसाइट के बरबे वेबसाइट लिंक नानु वीडियो कड़गे डिस्क्रिप्शन कोट्टिरुत्तेने नीवु नेरवागि ई वेबसाइट गे बरबहुदु नोड़बहुदु फ्रेंड्स नावु फ्रेंड्स नोड़बहुदु नावीवाग नम्म 2024 25ने सालिन बेळे विमेगे अर्जी हाकबेकाद्रे नोड़बहुदु नमगे इल्लि 2024 25 इदे मत्ते इल्लि केळगडे रबि इदेल्ल इवेरडन्नु अष्टे ಕೊಟ್ಟು ನಾವು ಇಲ್ಲಿ ಮುಂದೆ ಅಂತಿದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಮ್ಮ ಸಂರಕ್ಷಣೆಯ ವೆಬ್ಸೈಟ್ ಡೀಟೇಲ್ಸ್ ಓಪನ್ ಆಯಿತು ನೋಡಬಹುದು ಈ ತರ ನಮ್ಮ ಸಂರಕ್ಷಣೆಯ ವೆಬ್ಸೈಟ್ ಡೀಟೇಲ್ಸ್ ಬರುತ್ತೆ ಅದರಲ್ಲಿ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಫಾರ್ಮರ್ಸ್ ಅಂತ ಒಂದು ಕಾಲಂ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫಾರ್ಮರ್ಸ್ ಅಂತ ಇದೆ ಅಲ್ಲ ಅದನ್ನು ಅದರಲ್ಲಿ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಅಂತ ಇದೆ ನೋಡ್ತಾ ಇದ್ರಲ್ಲ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಅಂತ ಇದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್ ಇದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ತಾಲೂಕು ಮತ್ತೆ ಹುಬ್ಳಿ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ತರ ನಾವು ಇವಾಗ ನಮ್ಮ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡೋಣ ಮತ್ತೆ ನಮ್ಮ ತಾಲೂಕು ಮತ್ತೆ ನಮ್ಮ ಹುಬ್ಳಿ ಮತ್ತೆ ನಮ್ಮ ವಿಲೇಜ್ ನಮ್ಮ ಊರು ನೋಡಬಹುದು ಫ್ರೆಂಡ್ಸ್ ನಾವು ನಮ್ಮ ಡಿಸ್ಟ್ರಿಕ್ಟ್ ತಾಲೂಕು ಹುಬ್ಳಿ ಮತ್ತೆ ನಮ್ಮ ಊರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಅಂತಿದೆ ನೀವು ಕಾಣ್ತಾ ಇದಿಲ್ಲ ಫ್ರೆಂಡ್ಸ್ ಡಿಸ್ಪ್ಲೇ ಅಂತಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್ ಇದರಲ್ಲಿ ನಮ್ಮ ಊರಿನಲ್ಲಿ ಯಾವ ಯಾವ ಬೆಳೆಗೆ ನಾವು ಇನ್ಶೂರೆನ್ಸ್ ಸಲ್ಲಿಸಬಹುದು ಎನ್ನುವುದರ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಸಿಗುತ್ತೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಾವು ಜೋಹರ ಮತ್ತೆ ಪ್ಯಾಡಿ ಮತ್ತೆ ನಾವು ಭತ್ತ ಮತ್ತು ಜೋಳಕ್ಕೆ ನಾವು ಇನ್ಶೂರೆನ್ಸ್ ಅನ್ನು ಮಾಡಿಸಬಹುದು ಅಂತ ಹೇಳ್ತಾ ಇದ್ದಾರೆ ಅದೇ ತರ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಮ್ಮ ಗ್ರಾಮದ ಯಾವ ಬೆಳೆಗೆ ನಾವು ಇನ್ಶೂರೆನ್ಸ್ ಮಾಡಿಸಬಹುದು ಎನ್ನುವುದರ ಮಾಹಿತಿ ಸಿಗುತ್ತೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ತಾಲೂಕು ಹುಬ್ಳಿ ಮತ್ತೆ ಇನ್ಶೂರೆನ್ಸ್ ಟೈಪ್ ಮತ್ತೆ ಕ್ರಾಪ್ ಟೈಪ್ ನೋಡಬಹುದು ಕ್ರಾಪ್ ಟೈಪ್ಸ್ ಅಲ್ಲಿ ಅದರ್ಸ್ ಈ ತರ ಬರುತ್ತೆ ಮತ್ತೆ ಅದರಲ್ಲಿ ಯಾವ ಬೆಳೆಗೆ ಅಂದ್ರೆ ಪ್ಯಾಡಿ ಮತ್ತೆ ಸೋಗ್ರಾಮ್ ಈ ತರ ಕೌಳಿ ಮತ್ತು ತೊಗರಿಗೆ ನಾವು ನಮ್ಮ ಬೆಳೆಯ ಇನ್ಶೂರೆನ್ಸ್ ಮಾಡಿಸ್ಬೋದು ಮತ್ತು ಸ್ಕೇಲ್ ಆಫ್ ಫೈನಾನ್ಸ್ ಸಮ್ ಇನ್ಶೂರ್ಡ್ ಮತ್ತು ಗ್ರಾಸ್ ಪ್ರೀಮಿಯಂ ಪರ್ ಹೆಕ್ಟರ್ ಈ ಥರ ನಮ್ಮ ಗ್ರಾಮದ ಬೆಳೆಗಳಿಗೆ ನಾವು ನಮ್ಮ ಬೆಳೆಯ ಇನ್ಶೂರೆನ್ಸ್ ಮಾಡಿಸ್ಬೋದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮತ್ತು ಓಕೆ ಫ್ರೆಂಡ್ಸ್ ನೋಡ್ಬೋದು ಮತ್ತು ನಾವು ಇಲ್ಲಿ ಹೋಮ್ ಸ್ಕ್ರೀನ್ಗೆ ಬಂದ ಮೇಲೆ ಮತ್ತು ಫಾರ್ಮರ್ ಸ್ಕ್ರೀನಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಟ್ ಆಫ್ ಡೇಟ್ಸ್ ಅಂತಿದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಬೆಳೆ ವಿಮೆಯ ಇನ್ಶೂರೆನ್ಸ್ ಮಾಡುವ ಅವಧಿ ಗೊತ್ತಾಗುತ್ತೆ ನೋಡ್ಬೋದು ಇಲ್ಲಿ ಕಟ್ ಆಫ್ ಡೇಟ್ಸ್ ಅಂತಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕೊನೆಯದಾಗಿ ನಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಇವಾಗ ನಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಯಾವ ಯಾವ ಬೆಳೆಗಳಿಗೆ ನಾವು ಇನ್ಶೂರೆನ್ಸ್ ಮಾಡಿಸಬಹುದು ಎನ್ನುವುದರ ಮಾಹಿತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜೋಳ ಕಡಲೆ ಮತ್ತು ಜೋಳ ಕುಸುಮೆ ಮತ್ತು ಭತ್ತ ಈ ಥರ ನಿಮ್ಮ ಹೊಲದ ಯಾವ ಬೆಳೆ ಇರುತ್ತೆ ಆ ಬೆಳೆಯನ್ನು ಸೆಲೆಕ್ಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾವ ಡೇಟಿನವರೆಗೆ ಬೆಳೆಯ ಇನ್ಶೂರೆನ್ಸ್ ಕಟ್ಟಬಹುದು ಎನ್ನುವುದರ ಮಾಹಿತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ 16 ಡಿಸೆಂಬರ್ವರೆಗೆ ಇರುತ್ತೆ ಡೇಟು ನೋಡ್ಬೋದು ಫ್ರೆಂಡ್ಸ್ ಇನ್ನೂ 42 ದಿನಗಳ ಕಾಲ ಅವಕಾಶ ಇರುತ್ತೆ ನೋಡ್ಬೋದು ಇದೇ ಥರ ನೀವು ಕೂಡ ನಿಮ್ಮ ಹೊಲದಲ್ಲಿ ಯಾವ ಬೆಳೆಗೆ ಬೆಳೆ ಹಾಕಿದ್ದೀರೋ ಆ ಬೆಳೆಯನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಬೆಳೆಯ ವಿಮೆಯನ್ನು ಕಟ್ಟಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.